ಹಲೋ ಫ್ರೆಂಡ್ಸ್ ಸಕ್ಕ ಟಿವಿಯಲ್ಲಿ ನಾವಿವತ್ತು ಮಿಸ್ಟರ್ ಲಾಂಗ್ ಹೆಸರಿನ ಸುಂದರವಾದ ಮೂವಿಯನ್ನ ನೋಡೋಣ ಈ ಕಥೆಯಲ್ಲಿ ಮಿಸ್ಟರ್ ಲಾಂಗ್ ಹೆಸರಿನ ಗ್ಯಾಂಗ್ಸ್ಟರ್ ಸ್ನೇಹ ಪ್ರೀತಿ ಇರುವಂಥ ಜನರ ಮಧ್ಯೆ ಬದುಕ್ತಾ ತನಗೆ ತಾನೇ ಬದ್ಧರಾಗಿ ಹೋಗ್ತಾನೆ ಒಂಥರ ಹೇಳ್ಬೇಕಂದ್ರೆ ಒಂದೊಳ್ಳೆ ಫೀಲ್ ಗುಡ್ ಸಿನಿಮಾ ಇದು ಸಿನಿಮಾದ ಆರಂಭದಲ್ಲಿ ನಾವೊಬ್ಬ ಗ್ಯಾಂಗ್ಸ್ಟರ್ ಅನ್ನ ನೋಡ್ತೇವೆ ಆತ ತನ್ನವರೊಂದಿಗೆ ನೆಕ್ಸ್ಟ್ ಸ್ಟ್ರಾಬೆರಿ ಅಟ್ಯಾಕ್ಸ್ ಬಗ್ಗೆ ಮಾತಾಡ್ತಾ ಇರ್ತಾನೆ ಆತನ ಹತ್ತಿರದಲ್ಲೇ ಒಂದು ದೊಡ್ಡ ಬ್ಯಾಗ್ ಇದ್ದು ಅದರ ತುಂಬಾ ಹಣದ ಕಂತೆಗಳು ಇರ್ತವೆ ಹೀಗಾಗಿ ಅವರು ಆಗ ತಾನೇ ಈ ದುಡ್ಡನ್ನೆಲ್ಲ ದೋಚ್ಕೊಂಡು ಬಂದಿದ್ದಾರೆ ಅನ್ನೋದು ಅವರ ಮಾತುಗಳಿಂದ ನಮಗೆ ಗೊತ್ತಾಗುತ್ತೆ ಆಗ ಅಲ್ಲಿಗೆ ಮಿಸ್ಟರ್ ಲಾಂಗ್ ಹೆಸರಿನ ವ್ಯಕ್ತಿಯೊಬ್ಬ ಬರ್ತಾನೆ ಆತ ಎಲ್ಲರನ್ನ ಕೊಂದು ಹಾಕಿ ಆ ಬ್ಯಾಗ್ ಅನ್ನು ತೆಗೆದುಕೊಂಡು ತನ್ನ ಬಾಸ್ ಹತ್ರಕ್ಕೆ ಹೋಗ್ತಾನೆ ಅಲ್ಲಿ ನಮಗೆ ಗೊತ್ತಾಗುತ್ತೆ ಮಿಸ್ಟರ್ ಲಾಂಗ್ ಸುಪಾರಿ ತೆಗೆದುಕೊಂಡು ಜನರನ್ನು ಕೊಲ್ಲುವಂತಹ ಕಿಲ್ಲರ್ ಅಂತ ಆತನ ನೆಕ್ಸ್ಟ್ ಟಾರ್ಗೆಟ್ ಜಪಾನ್ನ ಟೋಕಿಯೋದಲ್ಲಿರುತ್ತೆ ಹಾಗಾಗಿ ಆತ ಟೋಕಿಯೋಗೆ ಬರ್ತಾನೆ ಮಿಸ್ಟರ್ ಲಾಂಗ್ ಕೇವಲ ಚಾಕುವಿನಿಂದಲೇ ತನ್ನೆಲ್ಲ ಕೆಲಸವನ್ನು ಕೂಡ ಮುಗಿಸಿ ಹೊರಟೋಗ್ತಾ ಇರ್ತಾನೆ ಹಾಗಾಗಿ ಆತ ಸೈಲೆಂಟ್ ಆಗಿ ತನ್ನ ಟಾರ್ಗೆಟ್ ಹತ್ರಕ್ಕೆ ಬಂದು ಚಾಕು ಆಗ್ತಾನೆ ಆದ್ರೆ ಆತ ಬುಲೆಟ್ ಪ್ರೂಫ್ ಜಾಕೆಟ್ ಅನ್ನು ಧರಿಸಿದ್ದರಿಂದಾಗಿ ಮಿಸ್ಟರ್ ಲಾಂಗ್ ಅವರ ಕೈಗೆ ಸಿಕ್ಕಿಬಿಳ್ತಾನೆ ಆಗ ಅಲ್ಲಿದ್ದವರು ಅವನನ್ನ ಇಟ್ಕೊಂಡು ಚೆನ್ನಾಗಿ ಹೊಡೆದು ಮೂಟೆ ಕಟ್ತಾರೆ ಇನ್ನೇನು ಮಿಸ್ಟರ್ ಲಾಂಗ್ ಅನ್ನ ಮುಗಿಸಬೇಕು ಅದೇ ಟೈಮಲ್ಲಿ ಮತ್ತೊಬ್ಬ ವ್ಯಕ್ತಿ ಆ ಟಾರ್ಗೆಟ್ ಆದಂತ ವ್ಯಕ್ತಿಯ ಮೇಲೆ ದಾಳಿ ಮಾಡಿ ಎಲ್ಲವನ್ನೂ ಕೂಡ ಕಡಿಬಿಡಿ ಮಾಡಿ ಇದೇ ಸಂದರ್ಭ ಅನ್ಕೊಂಡಂತಹ ಮಿಸ್ಟರ್ ಲಾಂಗ್ ಅಲ್ಲಿಂದ ಎಸ್ಕೇಪ್ ಆಗಿ ಬಂದು ಒಂದು ವೆಹಿಕಲ್ನೊಳಕೆ ಸೇರಿಕೊಳ್ತಾನೆ ಅಂಡ್ ಆ ರಾತ್ರಿ ಪೂರ ಆ ವೆಹಿಕಲ್ ಟ್ರಾವೆಲ್ ಆಗ್ತಾನೆ ಇರುತ್ತೆ ಮಾರನೇ ದಿನ ನಾವು ಒಂದು ಅಪರಿಚಿತ ಜಾಗದಲ್ಲಿರುವಂತಹ ಮಿಸ್ಟರ್ ಲಾಂಗ್ ಅನ್ನು ನೋಡ್ತೇವೆ ಆಗ ಅಲ್ಲಿಗೆ ಒಬ್ಬ ಚಿಕ್ಕ ಹುಡುಗ ಬಂದು ಅವನನ್ನ ಎಬ್ಬಿಸ್ತಾನೆ ಮತ್ತು ಆ ಹುಡುಗನ ಹೆಸರು ಜೂನ್ ಆಗಿರುತ್ತೆ ಆ ಚಿಕ್ಕ ಹುಡುಗ ಲಾಂಗೋಸ್ಕರ ನೀರನ್ನ ತಂದು ಕೊಡ್ತಾನೆ ನಂತರ ಓಡಿ ಹೋಗ್ತಾನೆ ಮತ್ತೆ ಬರ್ತಾನೆ ಮೆಡಿಸನ್ ಅನ್ನ ತಂದಿರ್ತಾನೆ ಅಂಡ್ ಒಂದ್ ಸ್ವಲ್ಪ ಸಮಯದ ನಂತರ ಒಂದಷ್ಟು ಬಟ್ಟೆಗಳನ್ನು ಕೂಡ ತಂದು ಕೊಡ್ತಾನೆ ಅಂಡ್ ಅವ್ರು ನೋಡೋದಕ್ಕೆ ಲೇಡೀಸ್ ಕ್ಲಾತ್ಸ್ ತರ ಇರ್ತವೆ ಆ ನಂತರ ಮಿಸ್ಟರ್ ಲಾಂಗ್ ಅಲ್ಲೆಲ್ಲ ಓಡಾಡ್ತಾ ಆ ಅಪರಿಚಿತವಾದಂತಹ ಜಾಗವನ್ನ ನೋಡ್ತಾ ಹೋಗ್ತಾನೆ ಆದ್ರೆ ಆ ಪ್ಲೇಸ್ ಅಲ್ಲಿ ಯಾರು ಕೂಡ ಇರೋದಿಲ್ಲ ಅಲ್ಲಿರುವಂತ ಎಲ್ಲ ಮನೆಗಳು ಕೂಡ ಖಾಲಿಯಾಗೇ ಇರ್ತವೆ ನಂತರ ಆತ ಇದ್ದಿದ್ದರಲ್ಲೇ ಓಕೆ ಅನಿಸುವಂತಹ ಒಂದು ಮನೆಯನ್ನ ಸೆಲೆಕ್ಟ್ ಮಾಡಿಕೊಳ್ತಾನೆ ನಂತರ ತಾನು ಮೊದಲು ಬಂದು ಮಲಗಿದ್ದಂತಹ ಪ್ಲೇಸ್ಗೆ ಹೋಗ್ತಾನೆ ಅಲ್ಲಿ ಅವನಿಗೊಂದಷ್ಟು ತರಕಾರಿಗಳು ಸಿಗ್ತವೆ ಮತ್ತು ಅದೆಲ್ಲವನ್ನು ಕೂಡ ಜೂನ್ ಹೆಸರಿನ ಆ ಚಿಕ್ಕ ಹುಡುಗ ತಂದು ಹಾಕಿರ್ತಾನೆ ಹೀಗಾಗಿ ಲಾಂಗ್ ಅವನನ್ನು ಕೂಡ ತನ್ನ ಜೊತೆಯಲ್ಲಿ ಕರ್ಕೊಂಡೋಗಿ ಕುಕ್ ಮಾಡತೊಡಗ್ತಾನೆ ಆ ಸಂದರ್ಭದಲ್ಲಿ ಆ ಚಿಕ್ಕ ಹುಡುಗ ಮ್ಯಾಂಡರಿನ್ ಭಾಷೆಯನ್ನು ಮಾತಾಡಿದ್ದನ್ನ ಕೇಳಿ ಲಾಂಗ್ ಆಶ್ಚರ್ಯಗೊಳ್ತಾನೆ ಆಗ ಚಿಕ್ಕ ಹುಡುಗ ಹೇಳ್ತಾನೆ ನಿಮ್ ನನ್ನ ಮದರ್ ಕೂಡ ತೈವಾನ್ ಅವಳು ಅಂತ ಅಂಡ್ ಆಕೆ ಹೆಸರು ಲಿಲ್ಲಿ ಅಂತ ಹೀಗೆ ಅವರಿಬ್ಬರು ಮಾತಾಡ್ಕೊಳ್ತಾ ಕುಕ್ ಮಾಡ್ತಾ ಇರಬೇಕಾದ್ರೆ ಲಿಲ್ಲಿ ಅಲ್ಲಿಗೆ ಬಂದು ಮಗನನ್ನ ಕರೀತಾಳೆ ಮಗನ ಕೈಗೆ ಒಂದಷ್ಟು ದುಡ್ಡನ್ನ ಕೊಟ್ಟು ಏನನ್ನು ತರೋದಕ್ಕೆ ಹೇಳ್ತಾಳೆ ಆ ಚಿಕ್ಕ ಹುಡುಗ ಒಂದು ಸೀಕ್ರೆಟ್ ಪ್ಲೇಸ್ಗೆ ಹೋಗಿ ಒಬ್ಬ ವ್ಯಕ್ತಿಯಿಂದ ಡ್ರಗ್ಸ್ ಅನ್ನ ಪಡೆದುಕೊಳ್ತಾನೆ ಅಂಡ್ ಇದೆಲ್ಲವನ್ನು ನಿಂತಿದ್ದಂತಹ ಮಿಸ್ಟರ್ ಲಾಂಗ್ ಗಮನಿಸ್ತಾನೆ ಇದೆಲ್ಲವನ್ನ ನೋಡ್ತಾ ಸಿಟ್ಟಾದಂತಹ ಮಿಸ್ಟರ್ ಲಾಂಗ್ ಲಿಲ್ಲಿ ಮನೆಗೆ ಬರ್ತಾನೆ ಅವಳನ್ನ ನೀರೊಳಕ್ಕೆ ಮುಳುಗಿಸಿ ಮೇಲೆತ್ತಿ ಇಷ್ಟು ಚಿಕ್ಕ ಹುಡುಗನಿಂದ ಇಂತಹ ಕೆಲಸಗಳನ್ನ ಮಾಡಿಸಬೇಡ ಅಂತಾನೆ ನೆಕ್ಸ್ಟ್ ಸೀನ್ ಅಲ್ಲಿ ಮಿಸ್ಟರ್ ಲಾಂಗ್ ರಸ್ತೆಯಲ್ಲಿ ನಡೀತಾ ಹೋಗ್ತಾ ಇರೋದನ್ನ ನೋಡ್ತೇವೆ ಟೈಮ್ ಅಲ್ಲಿ ಅಲ್ಲೊಂದು ಕಾರ್ ಇರುತ್ತೆ ಅದರಲ್ಲೊಂದು ಫೋನ್ ಇರುತ್ತೆ ಮಿಸ್ಟರ್ ಲಾಂಗ್ ಅದನ್ನ ತೆಗೆದುಕೊಂಡು ತನ್ನ ಫ್ರೆಂಡ್ ಗೆ ಕಾಲ್ ಮಾಡ್ತಾನೆ ಮತ್ತು ಆತ ಅವಳನ್ನ ಕೇಳ್ತಾನೆ ಇಲ್ಲಿಂದ ಗೆ ಶಿಪ್ ಯಾವಾಗ ಹೊರಡುತ್ತೆ ಅಂತ ಆದ್ರೆ ಆಕೆಗೆ ಈ ಬಗ್ಗೆ ಸರಿಯಾಗಿ ಐಡಿಯಾ ಇರೋದಿಲ್ಲ ನಂತರ ಲಾಂಗ್ ಅವಳನ್ನ ದುಡ್ಡು ಕೂಡ ಕೇಳ್ತಾನೆ ಆದ್ರೆ ಅವಳು ಕೂಡ ಬರಿಗೈದಾಸಿ ಹಾಗಾಗಿ ಸುಮ್ಮನಾಗ್ತಾನೆ ಮತ್ತು ಮನೆ ಕಡೆ ಬಂದ್ಬಿಡ್ತಾನೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಆತ ಕುಕಿಂಗ್ ಮಾಡ್ತಾ ಇರ್ತಾನೆ ಅದರ ಸ್ಮೆಲ್ ನಿಂದಾಗಿ ಪಕ್ಕದ ಮನೆಯ ವ್ಯಕ್ತಿ ಅಲ್ಲಿಗೆ ಬರ್ತಾನೆ ಜೊತೆಗೆ ಆತ ಅಲ್ಲಿದ್ದಂತ ವೆಜಿಟೇಬಲ್ ಸೂಪ್ ಅನ್ನ ಟೇಸ್ಟ್ ಮಾಡ್ತಾನೆ ಅವನಿಗೆ ತುಂಬಾ ಇಷ್ಟವಾಗಿ ಹೋಗುತ್ತೆ ಹೀಗಾಗಿ ಆತ ಮಿಸ್ಟರ್ ಲಾಂಗ್ ತನ್ನ ಮನೆಗೆ ಕರ್ಕೊಂಡು ಬರ್ತಾನೆ ಅಲ್ಲಿ ಮಿಸ್ಟರ್ ಲಾಂಗ್ ಮತ್ತೆ ಅಡಿಗೆಯನ್ನು ಮಾಡ್ತಾನೆ ಜೂನ್ ಪಕ್ಕದ ಮನೆ ವ್ಯಕ್ತಿ ಮತ್ತು ಲಾಂಗ್ ಆ ತಿನ್ನ ತೊಡಗ್ತಾರೆ ಆ ವ್ಯಕ್ತಿಗೆ ಲಾಂಗ್ ನ ಕೈ ರುಚಿ ತುಂಬಾ ಇಷ್ಟವಾಗುತ್ತೆ ಹೀಗಾಗಿ ಅವನು ಆ ತನ್ನ ಕೂಡ ಮನೆಗೆ ಕರ್ಕೊಂಡು ಬರ್ತಾನೆ ಅದರಿಂದಾಗಿ ಮಿಸ್ಟರ್ ಲಾಂಗ್ ಅವರೆಲ್ಲರಿಗೂ ಕೂಡ ಮತ್ತೆ ಅಡಿಗೆಯನ್ನು ತಯಾರಿಸಬೇಕಾಗುತ್ತೆ ಮಿಸ್ಟರ್ ಲಾಂಗ್ ಕುಕಿಂಗ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆದ್ದರಿಂದ ಮತ್ತು ಅದವನಿಗೆ ಇಷ್ಟವಾದ ಕೆಲಸ ಆದ್ದರಿಂದ ಎಲ್ಲರಿಗೂ ಕೂಡ ವಿಧ ವಿಧವಾದ ಅಡಿಗೆಗಳನ್ನ ಮಾಡಿ ಬಡಿಸ್ತಾನೆ ಎಲ್ಲರೂ ಅವನು ಮಾಡಿದ ಅಡುಗೆಗಳನ್ನ ಟೇಸ್ಟ್ ಮಾಡ್ತಾರೆ ಮತ್ತು ತುಂಬಾ ಖುಷಿಯಾಗಿ ಟಾಪ್ ಕ್ಲಾಸ್ ಅಂತಾರೆ ಜೊತೆಗೆ ಅವರು ಮಿಸ್ಟರ್ ಲಾಂಗ್ ಗೆ ಒಂದಷ್ಟು ದುಡ್ಡು ಮತ್ತು ಕಿಚನ್ ಗೆ ಬೇಕಾದಂತಹ ಒಂದಷ್ಟು ವಸ್ತುಗಳನ್ನು ಕೂಡ ತಂದು ಕೊಡ್ತಾರೆ ನಾವು ಜೂನ್ ನ ಮದರ್ ಅನ್ನ ನೋಡ್ತೇವೆ ಆ ಸಂದರ್ಭದಲ್ಲಿ ಜೂನ್ ತನ್ನ ಮದರ್ ಗೆ ಊಟ ಮಾಡಿಸ್ತಾ ಇರ್ತಾನೆ ಯಾಕಂದ್ರೆ ಈಗೀಗ ಅವಳ ಆರೋಗ್ಯ ಸುಧಾರಿಸ್ತಾ ಇರುತ್ತೆ ಇನ್ನು ಯಾವಾಗ್ಲೂ ಖಾಲಿ ಕೂತು ಸದಾ ಯೋಚನೆ ಮಾಡ್ತಾ ಇರುವಂತಹ ಮಿಸ್ಟರ್ ಲಾಂಗ್ ನನ್ನ ನೋಡಿದಂತಹ ಆ ಪಕ್ಕದ ಮನೆಯ ವ್ಯಕ್ತಿ ಅವನಿಗೋಸ್ಕರ ಒಂದಷ್ಟು ಸಾಮಾನುಗಳನ್ನ ಮತ್ತು ಒಂದು ಸಣ್ಣ ಹೋಟೆಲ್ ನಡೆಸಲು ಬೇಕಾದಂತಹ ಒಂದು ತಳ್ಳು ಗಾಡಿ ತರದ ಟೇಲವನ್ನ ಲಾಂಗ್ಗೆ ತಂದು ಕೊಡ್ತಾನೆ ಮತ್ತವನು ಲಾಂಗ್ ಗೆ ಹೇಳ್ತಾನೆ ತುಂಬಾ ಚೆನ್ನಾಗಿ ಡಿಶೆಸ್ ಅನ್ನ ರೆಡಿ ಮಾಡ್ತೀಯಾ ಹಾಗಾಗಿ ನಾವೆಲ್ಲರೂ ಸೇರಿ ನಿನ್ಗೋಸ್ಕರ ಒಂದು ಸಣ್ಣ ಹೋಟೆಲ್ ಅನ್ನ ರೆಡಿ ಮಾಡಿ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಮತ್ತು ಅವರೆಲ್ಲರೂ ಸೇರಿ ಒಂದು ಹೋಟೆಲ್ ಸೆಟಪ್ ಅನ್ನ ರೆಡಿ ಮಾಡಿ ಕೊಡ್ತಾರೆ ಆನಂತರ ಮಿಸ್ಟರ್ ಲಾಂಗ್ ಸಣ್ಣದಾಗಿ ಹೋಟೆಲ್ ಬಿಸಿನೆಸ್ ಅನ್ನ ಶುರು ಮಾಡ್ತಾನೆ ಅಲ್ಲಿಗೆ ಬರುವಂತ ಜನರಿಗೋಸ್ಕರ ಡಿಫರೆಂಟ್ ಡಿಫರೆಂಟ್ ಆದಂತಹ ಡಿಶೆಸ್ ಅನ್ನ ರೆಡಿ ಮಾಡಿ ಕೊಡ್ತಾ ಇರ್ತಾನೆ ಮಿಸ್ಟರ್ ಲಾಂಗ್ ಹೋಟೆಲ್ ಗೆ ಬಂದವರೆಲ್ಲರೂ ಕೂಡ ಆತ ಮಾಡಿದಂತ ಡಿಶಸ್ ಅನ್ನ ತಿಂತ ಎಂಜಾಯ್ ಮಾಡ ಸಂಜೆ ಆಗುತ್ತಲೇ ಮಿಸ್ಟರ್ ಲಾಂಗ್ ಮತ್ತು ಜೂನ್ ಆ ತಳ್ಳೋ ಗಾಡಿಯನ್ನು ಎಳೆದುಕೊಂಡು ಮನೆಗೆ ವಾಪಸ್ ಬಂದ್ಬಿಡ್ತಾರೆ ಮನೆ ದಿನ ಮತ್ತೆ ಅವರು ತಮ್ಮ ದುಕಾನ್ ಅನ್ನು ಓಪನ್ ಮಾಡಿ ಕಸ್ಟಮರ್ಸ್ ಗೆ ಸೂಪರ್ ಆದಂತ ಫುಡ್ ಅನ್ನ ಸರ್ವ್ ಮಾಡತೊಡಕ್ತಾರೆ ಹೀಗೆ ಒಂದಷ್ಟು ದಿನಗಳು ಕಳೆದು ಹೋಗ್ತವೆ ಆ ನಂತರ ನಾವು ಲಿಲ್ಲಿಯನ್ನು ನೋಡ್ತೇವೆ ಅವಳ ಪಕ್ಕದಲ್ಲಿ ಅವಳ ಮಗ ಜೂನ್ ನಿದ್ದೆ ಮಾಡ್ತಾ ಇರ್ತಾನೆ ಆಗ ಅವಳಿಗೆ ಅವಳ ಜೀವನದ ಹಳೆಯ ಸಂಗತಿಗಳು ನೆನಪಾಗ ತೊಡಗ್ತವೆ ಆ ಟೈಮ್ ಅಲ್ಲಿ ಅವಳು ಪ್ರಾಸ್ಟಿಟ್ಯೂಟ್ ಆಗಿ ಕೆಲಸ ಮಾಡ್ತಾ ಇರ್ತಾಳೆ ಜೊತೆಗೆ ಅವಳಿಗೆ ಒಬ್ಬ ಬಾಯ್ ಫ್ರೆಂಡ್ ಕೂಡ ಇರ್ತಾನೆ ಆತ ಆ ಪ್ರಾಸ್ಟಿಟ್ಯೂಟ್ ಹೌಸ್ ಓನರ್ನ ಕಾರ್ ಡ್ರೈವರ್ ಆಗಿರ್ತಾನೆ ಹೀಗೆ ಇರಬೇಕಾದ್ರೆ ಆ ಡ್ರೈವರ್ ಅಂದ್ರೆ ತನ್ನ ಬಾಯ್ ಫ್ರೆಂಡ್ ಇಂದ ಪ್ರೆಗ್ನೆಂಟ್ ಆಗ್ತಾಳೆ ಅಂಡ್ ಈ ವಿಷಯ ಅವಳ ಬಾಸ್ಗೆ ಗೊತ್ತಾಗುತ್ತೆ ತನಗಾಗಿ ಕೆಲಸ ಮಾಡುವಂತ ಹುಡುಗಿ ತನ್ನ ಡ್ರೈವರ್ನಿಂದಲೇ ಪ್ರೆಗ್ನೆಂಟ್ ಆಗಿದ್ದಾಳೆ ಅನ್ನೋದನ್ನ ಕೇಳಿದಂತ ಬಾಸ್ ವ್ಯಗ್ರನಾಗಿ ಹೋಗ್ತಾನೆ ಮತ್ತು ತನ್ನದೇ ಡ್ರೈವರ್ ಅನ್ನ ಹೊಡೆದು ಕುಂದು ಹಾಕ್ತಾನೆ ಆ ನಂತರ ಆ ಬಾಸ್ ಲಿಲ್ಲಿಗೆ ತನ್ನ ಜೊತೆಯಲ್ಲಿ ಮತ್ತೊಂದು ಪ್ಲೇಸ್ಗೆ ಬರುವಂತೆ ಹೇಳ್ತಾನೆ ಆದರೆ ಲಿಲ್ಲಿ ಅವನಿಂದ ತಪ್ಪಿಸ್ಕೊಳ್ತಾ ಆ ಮನೆಯಿಂದ ಎಸ್ಕೇಪ್ ಆಗ್ತಾಳೆ ಯಾಕಂದ್ರೆ ಅವಳು ತನ್ನ ಒಟ್ಟಿಗೆ ಇರುವಂಥ ಮಗುವನ್ನು ಕೊಲ್ಲೋದಿಕ್ಕೆ ಬಯಸಿರೋದಿಲ್ಲ ಇನ್ನು ಅವಳ ಪಾಸ್ ಒಬ್ಬ ಗ್ಯಾಂಗ್ಸ್ಟರ್ ಆಗಿದ್ದರಿಂದ ಎಲ್ಲ ಕಡೆಯಿಂದಲೂ ಅವನು ಲಿಲ್ಲಿಯನ್ನು ಹುಡುಕ್ಸ್ತಾ ಇರ್ತಾನೆ ಹಾಗಾಗಿ ಅವಳು ಯಾರಿಗೂ ಕೂಡ ಗೊತ್ತಾಗದಂತಹ ಮನೆಯನ್ನ ಸೇರ್ಕೊಂಡಿರ್ತಾಳೆ ಅಲ್ಲಿ ಅವಳು ತನ್ನ ಮಗ ಜೂನ್ಗೆ ಜನ್ಮ ಕೊಟ್ಟಿರ್ತಾಳೆ ಆನಂತರದ ದಿನಗಳಲ್ಲಿ ಅವಳಿಗೆ ಜೀವನ ನಡೆಸೋದಕ್ಕೆ ಹಣದ ಸಮಸ್ಯೆ ಎದುರಾಗುತ್ತೆ ಹೀಗಾಗಿ ಅವಳು ಮತ್ತೆ ತನ್ನ ಬಾಸ್ ಹತ್ರಕ್ಕೆ ಹೋಗ್ತಾಳೆ ಮತ್ತೆ ಅವಳು ದುಡ್ಡಿಗಾಗಿ ಪ್ರಾಸ್ಟಿಟ್ಯೂಟ್ ಕೆಲಸ ಮಾಡೋದಕ್ಕೆ ರೆಡಿ ಆಗ್ತಾಳೆ ಹೀಗೆ ನಡೀತಾ ಹೋಗ್ಬೇಕಾದ್ರೆ ಒಂದಿನ ಲಿಲ್ಲಿ ಹತ್ರಕ್ಕೆ ಒಬ್ಬ ವಿಚಿತ್ರವಾದ ಕಸ್ಟಮರ್ ಬರ್ತಾನೆ ಆತನ ಹೆಸರು ಸಿಕಾರ ಆತ ಅವಳಿಗೆ ಡ್ರಗ್ಸ್ ಅನ್ನು ಕೊಟ್ಟು ಅವಳ ಜೊತೆ ಎಂಜಾಯ್ ಮಾಡತೊಡಕ್ತಾನೆ ಲಿಲ್ಲಿಯ ದೇಹ ಸುಖ ಅವನಿಗೆ ಇಷ್ಟವಾಗಿದ್ದರಿಂದ ಆತ ಮತ್ತೆ ಮತ್ತೆ ಅವಳ ಹತ್ರಕ್ಕೆ ಬರ ಮತ್ತು ಇಬ್ಬರು ಕೂಡ ಡ್ರಗ್ಸ್ ನಶೆಯಲ್ಲಿ ಮುಳುಗಿ ಎಂಜಾಯ್ ಮಾಡತೊಡಗ್ತಾರೆ ಆದ್ರೆ ಇದ್ದಕ್ಕಿದ್ದಂತೆ ಒಂದಿನ ಶಿಕಾರ ಅನ್ನುವಂಥ ವ್ಯಕ್ತಿ ಇಲ್ಲಿ ಹತ್ರಕ್ಕೆ ಬರೋದನ್ನ ನಿಲ್ಲಿಸಿ ಬಿಡ್ತಾನೆ ಆದರೆ ಅಷ್ಟರಲ್ಲಿ ಡ್ರಗ್ಸ್ಗೆ ಅಡಿಕ್ಟ್ ಆಗಿ ಹೋಗಿರ್ತಾಳೆ ಏನೇ ಆದರೂ ಪರವಾಗಿಲ್ಲ ಡ್ರಗ್ಸ್ ಬೇಕೇ ಬೇಕು ಅಂತ ಪರಿತಪಿಸ್ತಾ ಇರ್ತಾಳೆ ಅವಳು ಎಷ್ಟು ದುಡ್ಡನ್ನು ಸಂಪಾದಿಸ್ತಾಳೋ ಅದೆಲ್ಲವನ್ನೂ ಕೂಡ ಡ್ರಗ್ಸ್ಗಾಗಿ ಖರ್ಚು ಮಾಡ್ತಾ ಇರ್ತಾಳೆ ಹೀಗಾಗಿ ಅವಳು ಮನೆಯ ರೆಂಟ್ ಅನ್ನು ಕೂಡ ಪೇ ಮಾಡಲಾಗದೆ ಹೋಗ್ತಾಳೆ ಇದರಿಂದಾಗಿ ಅವಳು ಮತ್ತು ಅವಳ ಮಗನನ್ನ ಅಲ್ಲಿಂದ ಹೊರಕೆ ಹಾಕಲಾಗುತ್ತೆ ಹಾಗಾಗಿ ಅಲ್ಲಿಂದ ಅವರಿಬ್ಬರು ಕೂಡ ಇದೇ ಪ್ಲೇಸ್ ನಲ್ಲಿ ಬದುಕ್ತಾ ಇರ್ತಾರೆ ಸೀನ್ ಕಟ್ ಮಾಡಿದ್ರೆ ನಾವು ಮಿಸ್ಟರ್ ಲಾಂಗ್ನ ನೋಡ್ತೇವೆ ಆತ ತಾನು ದುಡಿದಂತ ದುಡ್ಡನ್ನ ಮುಂದೆ ಹಾಕೊಂಡು ಕೂತಿರ್ತಾನೆ ಆ ದುಡ್ಡನ್ನ ಬಳಸಿಕೊಂಡು ಆತ ವಾಪಸ್ ತೈವಾನ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡಿರ್ತಾನೆ ಆನಂತರ ನಾವು ಆ ಏರಿಯಾದ ಒಂದಷ್ಟು ಗೆಳೆಯರೆಲ್ಲ ಸೇರಿ ಒಂದು ಆರ್ಟ್ ಫೆಸ್ಟಿವಲ್ ನಲ್ಲಿ ಭಾಗವಹಿಸಿ ಅದರಲ್ಲಿ ಗೆದ್ದು ಗಾಗಿ ಮೂರು ಟಿಕೆಟ್ ಗಳನ್ನ ಪಡ್ಕೊಂಡಿರ್ತಾರೆ ಮತ್ತವರು ಮಿಸ್ಟರ್ ಲಾಂಗ್ ಹತ್ರಕ್ಕೆ ಬಂದು ಆ ಟಿಕೆಟ್ ಗಳನ್ನ ಕೊಡ್ತಾ ನೀನು ಜೂನ್ ಮತ್ತು ಅವನ ಮದರ್ ಮೂರು ಕೂಡ ವೆಕೇಶನ್ ಗೆ ಹೋಗಿ ತುಂಬಾ ಚೆನ್ನಾಗಿರುತ್ತೆ ಅಂತಾರೆ ಇನ್ನು ಮನೆಗೆ ವಾಪಸ್ ಬಂದ ನಂತರ ಮಿಸ್ಟರ್ ಲಾಂಗ್ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇರ್ತಾನೆ ನಾನು ತೈವಾನ್ ಗೆ ಹೋಗೋದು ಅಥವಾ ವೆಕೇಶನ್ ಗೆ ಹೋಗೋದು ಅಂತ ಒಂದ್ ವೇಳೆ ನಾನು ವೆಕೇಶನ್ ಗೆ ಹೋದ್ರೆ ತನ್ನಲ್ಲಿರುವಂತ ಎಲ್ಲಾ ದುಡ್ಡು ಕೂಡ ಖರ್ಚಾಗಿ ಹೋಗುತ್ತೆ ನಂತರ ನಾನು ಮತ್ತೆ ಇಷ್ಟ ು ಹಣವನ್ನು ಕೂಡಿಡಬೇಕಂದ್ರೆ ಮತ್ತೊಂದಷ್ಟು ದಿನಗಳು ಕೆಲಸ ಮಾಡಬೇಕಾಗುತ್ತೆ ಅನ್ಕೊಳ್ತಾನೆ ಆದರೆ ಜೂನ್ ನ ಖುಷಿಗೋಸ್ಕರ ಅವರೊಂದಿಗೆ ವೆಕೇಶನ್ಗೆ ಹೋಗ್ತಾನೆ ಅವರು ಮೂವರು ಕೂಡ ಜೊತೆಯಾಗಿ ಮಾತಾಡ್ತಾ ಖುಷಿಗಳನ್ನ ಶೇರ್ ಮಾಡ್ಕೊಳ್ತಾ ಎಂಜಾಯ್ ಮಾಡ್ತಾರೆ ಆಗ ಮಿಸ್ಟರ್ ಲಾಂಗ್ಗೆ ಫಸ್ಟ್ ಟೈಮ್ ಅನಿಸ್ತಾ ಇರುತ್ತೆ ನಾನು ನನ್ನ ಫ್ಯಾಮಿಲಿಯ ಜೊತೆಯಲ್ಲಿ ಖುಷಿಯಾಗಿ ಕಳಿತಾ ಇದ್ದೀನಿ ಅಂತ ಲಿಲಿಗೂ ಕೂಡ ಈಗೀಗ ಮಿಸ್ಟರ್ ಲಾಂಗ್ ಇಷ್ಟವಾಗ ತೊಡಗಿರ್ತಾನೆ ಅವನು ತನ್ನ ಬದುಕಾದ್ರೆ ಚೆನ್ನಾಗಿರುತ್ತೆ ಅಂತ ಅವಳೊಳಗೆ ಅನಿಸ್ತಾ ಇರುತ್ತೆ ಇನ್ನು ವೆಕೇಶನ್ನಿಂದ ಬಂದ ನಂತರ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾನೆ ಮಾನ್ಯ ದಿನದಿಂದ ತನ್ನ ಹೋಟೆಲ್ ಕೆಲಸಗಳಲ್ಲಿ ಬ್ಯುಸಿ ಆಗ್ತಾನೆ ಅಲ್ಲಿ ಬದುಕ್ತಾ ಇರುವಂತಹ ದಿನಗಳು ಅವನಿಗೆ ತುಂಬಾ ಖುಷಿಯನ್ನು ಕೊಡ್ತವೆ ಆ ಸುತ್ತಮುತ್ತಲಿರುವಂಥ ಜನ ತನ್ನೊಂದಿಗಿರುವಂಥ ಜೂನ್ ಎಲ್ಲರೂ ಕೂಡ ಇಷ್ಟವಾಗ್ತಾರೆ ಆಗಾಗ ಲಿಲ್ಲಿ ಕೂಡ ಇಷ್ಟವಾಗ ತೊಡಗ್ತಾಳೆ ಇನ್ನು ಜೂನ್ಗೆ ಬೇಸ್ಬಾಲ್ ಗೇಮ್ ಅಂದರೆ ತುಂಬ ಇಷ್ಟ ಅನ್ನೋದನ್ನು ತಿಳ್ಕೊಂಡಂತಹ ಮಿಸ್ಟರ್ ಲಾಂಗ್ ಅವನನ್ನು ಬೇಸ್ಬಾಲ್ ಅಕಾಡೆಮಿಗೆ ಜಾಯಿನ್ ಮಾಡಿಸ್ತಾನೆ ಅಲ್ಲಿ ಜೂನ್ನ ಪರ್ಫಾರ್ಮೆನ್ಸ್ ಕೂಡ ದಿನ ದಿನಕ್ಕೂ ಹೆಚ್ಚಾಗ್ತಾನೆ ಇರುತ್ತೆ ಆ ಗೊಂದಿನ ಗಾಡಿಯನ್ನ ತಳ್ಕೊಂಡು ಹೋಗ್ತಾ ಇರಬೇಕಾದ್ರೆ ಲಿಲ್ಲಿಗೆ ಸಿಕಾರ ಅನ್ನುವಂಥ ವ್ಯಕ್ತಿ ಕಾಣಿಸ್ತಾನೆ ಲಿಲ್ಲಿ ಅವನನ್ನು ನೋಡಿದ ಕೂಡಲೇ ಅವನಿಗೆ ಕಾಣಿಸಿದ ಹಾಗೆ ತನ್ನ ಮನೆಗೆ ವಾಪಸ್ ಬಂದ್ಬಿಡ್ತಾಳೆ ಆದರೆ ಸಿಕಾರ ಅವಳನ್ನು ಫಾಲೋ ಮಾಡ್ಕೊಂಡೇ ಅವಳ ಮನೆಗೆ ಬಂದಿರ್ತಾನೆ ಮತ್ತು ಅವಳನ್ನು ತನ್ನ ಜೊತೆಯಲ್ಲಿ ಬರೋದಕ್ಕೆ ಹೇಳ್ತಾನೆ ಹಾಗೆ ಅವಳಿಗೆ ಗೊತ್ತಾಗುತ್ತೆ ಸಿಕಾರ ಕೂಡ ಒಬ್ಬ ಗ್ಯಾಂಗ್ಸ್ಟರ್ ಅಂತ ಯಾಕಂದ್ರೆ ಅವನು ತನ್ನ ಬಾಸ್ಗೋಸ್ಕರ ಕೆಲಸ ಮಾಡ್ತಾ ಇರ್ತಾನೆ ಇದೆಲ್ಲ ಗೊತ್ತಾದ ನಂತರ ಲಿಲ್ಲಿ ತುಂಬಾ ಭಯಪಡ ತೊಡಗುತ್ತಾಳೆ ಅದಾದ ನಂತರ ಶಿಕಾರ ಅವಳಿಗೆ ಡ್ರಗ್ಸ್ ಅನ್ನು ಕೊಡ್ತಾನೆ ನಂತರ ಅವಳನ್ನು ಬಲವಂತವಾಗಿ ಯೂಸ್ ಮಾಡ್ಕೊಳ್ತಾನೆ ಆ ನಂತರ ಆರಾಮಾಗಿ ಮಿಸ್ಟರ್ ಲಾಂಗ್ ಶಾಪ್ಗೆ ಬಂದು ನೂಡಲ್ಸ್ ಅನ್ನ ತಿಂತಾನೆ ಆ ಟೈಮಲ್ಲಿ ಮಿಸ್ಟರ್ ಲಾಂಗ್ಗೆ ಈ ಶಿಕಾರನ ಬಿಹೇವಿಯರ್ ಇಷ್ಟವಾಗೋದಿಲ್ಲ ಇನ್ನು ಅಲ್ಲಿಂದ ಹೊರಟು ಹೋದಂತಹ ಶಿಕಾರ ಮಿಸ್ಟರ್ ಲಾಂಗ್ ಮೇಲೆ ಡೌಟ್ ಪಡ್ತಾ ತನ್ನವರಿಗೆ ಕಾಲ್ ಮಾಡ್ತಾನೆ ಇನ್ನು ಮಿಸ್ಟರ್ ಲಾಂಗ್ ಇಲ್ಲಿ ಬರದೇ ಹೋಗಿದ್ದನ್ನು ನೋಡಿ ಜೂನ್ ಅನ್ನು ಕರೆದುಕೊಂಡು ಮನೆಗೆ ಬರ್ತಾನೆ ಆದರೆ ಅಷ್ಟೊತ್ತಿಗಾಗಲೇ ಇಲ್ಲಿ ಇಲ್ಲಿ ಸೂಸೈಡ್ ಮಾಡ್ಕೊಂಡಿರ್ತಾಳೆ ಅದನ್ನು ನೋಡಿದಂಥ ಜೂನ್ ಮತ್ತು ಮಿಸ್ಟರ್ ಲಾಂಗ್ ಇಬ್ಬರು ಶಾಕ್ ಆಗ್ತಾರೆ ನಂತರವರು ಅಲ್ಲಿಂದ ಹೊರಗೆ ಬರ್ತಾರೆ ಅಷ್ಟರಲ್ಲಿ ಶಿಕಾರನ ಕಡೆಯವರು ಮಿಸ್ಟರ್ ಲಾಂಗ್ ನಡೆಸ್ತಾ ಇದ್ದಂಥ ಹೋಟೆಲನ್ನು ಧ್ವಂಸ ಮಾಡ್ತಾ ಇರ್ತಾರೆ ಇನ್ನು ಮಿಸ್ಟರ್ ಲಾಂಗ್ನ ಅಕ್ಕಪಕ್ಕದ ಮನೆಯವರು ಕೂಡ ಯಾಕೆ ಮಾಡ್ತಾ ಇದರ ಅಂತ ಕೇಳೋದಕ್ಕೆ ಬರ್ತಾರೆ ಆದರೆ ಶಿಕಾರನ ಕಡೆಯವರು ಅವರನ್ನು ಒಡೆದು ಬೀಳಿಸ್ತಾರೆ ಅಷ್ಟಲ್ಲಿ ಶಿಕಾರನ ಬಾಸ್ ಕೂಡ ಅಲ್ಲಿಗೆ ಬರ್ತಾನೆ ಅವನ ಕಡೆಯವರು ಮಿಸ್ಟರ್ ಲಾಂಗ್ನನ್ನು ಕೊಲ್ಲೋದಕ್ಕೆ ಬರತೊಡಕ್ತಾರೆ ಆದರೆ ಅವರಿಗೆ ಗೊತ್ತಿಲ್ಲದಿರುವಂತಹ ವಿಚಾರ ಏನು ಅಂದರೆ ಮಿಸ್ಟರ್ ಲಾಂಗ್ ಕೂಡ ಡಿಡ್ಲಿ ಗ್ಯಾಂಗ್ಸ್ಟರ್ ಅನ್ನೋದು ಮೊದಲೇ ಸಿಟ್ಟಲ್ಲಿದ್ದಂತಹ ಮಿಸ್ಟರ್ ಲಾಂಗ್ ಎಲ್ಲರನ್ನು ಕೂಡ ಸಿಕ್ಕ ಸಿಕ್ಕಂತೆ ಭೀಕರವಾಗಿ ಕೊಂದು ಹಾಕ್ತಾನೆ ಆ ಬೀದಿಯಲ್ಲಿ ಎಣಗಳ ರಾಶಿನೇ ಬೀಳುತ್ತೆ ಅದನ್ನು ನೋಡಿದಂತಹ ಮಿಸ್ಟರ್ ಲಾಂಗ್ ನ ಅಕ್ಕಪಕ್ಕದ ಮನೆಯವರೆಲ್ಲರೂ ಕೂಡ ಭೀತರಾಗ್ತಾರೆ ಫೈನಲಿ ಇದೆಲ್ಲವೂ ಕೂಡ ಮುಗಿದ ನಂತರ ಮಿಸ್ಟರ್ ಲಾಂಗ್ ತೈವಾನ್ಗೆ ವಾಪಸ್ ಬಂದ್ಬಿಡ್ತಾನೆ ಆತ ಮತ್ತೆ ಜನರನ್ನ ಕೊಲ್ಲೋದಕ್ಕಂತ ಸುಪಾರಿಯನ್ನ ಪಡೆದುಕೊಳ್ಳತರುತ್ತೆ ಹೀಗೆ ಒಂದಿನ ತನ್ನ ಬಾಸ್ ಜೊತೆ ಹೋಟೆಲ್ ನಲ್ಲಿ ಕುಳಿತಿರ್ಬೇಕಾದ್ರೆ ಅವನ ದೃಷ್ಟಿ ಆ ಕಡೆ ಇದ್ದಂತ ಜನರ ಮೇಲೆ ಬೀಳುತ್ತೆ ಅವರು ಮಿಸ್ಟರ್ ಲಾಂಗ್ ಜಪಾನ್ನಲ್ಲಿ ಇದ್ದಾಗ ಇದ್ದಂತಹ ನೆರೆಹೊರೆ ಮನೆಯ ಪರಿಚಿತರು ಗೆಳೆಯರು ಅವರು ಅವನ ಕಡೆ ನಡೆದು ಬರ ತೊಡಕ್ತಾರೆ ಯಾಕಂದ್ರೆ ಜೂನ್ ಮಿಸ್ಟರ್ ಲಾಂಗ್ ಅನ್ನ ಬಿಟ್ಟಿರೋದಕ್ಕಾಗಲ್ಲ ಅಂತಿರ್ತಾನೆ ಹಾಗಾಗಿ ಅವರೆಲ್ಲರೂ ಆ ಮಗುವನ್ನು ಕರ್ಕೊಂಡು ತೈವಾನ್ಗೆ ಬಂದ್ಬಿಟ್ಟಿರ್ತಾರೆ ಎಲ್ಲರೂ ಒಬ್ಬರನ್ನೊಬ್ಬರು ನೋಡಿಕೊಂಡು ಖುಷಿ ಆಗ್ತಾರೆ ಜೂನ್ ಓಡಿ ಹೋಗಿ ಮಿಸ್ಟರ್ ಲಾಂಗ್ ನ ಇಟ್ಕೊಂಡು ಅಳತೊಡಕ್ತಾನೆ ನನ್ ನಿನ್ ಜೊತೆಯಲ್ಲೇ ಇರ್ತೀನಿ ಅಂತ ಹೇಳತೊಡಕ್ತಾನೆ ಜೂನ್ ಮತ್ತು ಲಾಂಗ್ ಇಬ್ಬರು ಕೂಡ ರಸ್ತೆಯ ಮಧ್ಯದಲ್ಲಿ ತಬ್ಕೊಂಡು ಅಳತೊಡಕ್ತಾರೆ ಫೈನಲಿ ಮಿಸ್ಟರ್ ಲಾಂಗ್ ಡಿಸೈಡ್ ಆಗ್ತಾನೆ ಮೇಲಿಂದ ದುಡ್ಡನ್ನು ತೆಗೆದುಕೊಂಡು ಜನರನ್ನು ಕೊಲ್ಲೋದನ್ನ ಬಿಟ್ಬಿಡ್ತೀನಿ ಅಂತ ಮತ್ತು ಜೂನ್ನನ್ನು ತನ್ನ ಮಗುವಿನಾಗೆ ಸಾಕೊಳ್ತೀನಿ ಅಂತ ಇಲ್ಲಿಗೆ ಈ ಸಿನಿಮಾ ಎಂಡಾಗುತ್ತೆ ನಮಸ್ಕಾರ